ವಿಶ್ವನಾಥ್ ಇಷ್ಟೆಲ್ಲ ಮಾತಾಡುವಾಗ ಸಿದ್ದರಾಮಯ್ಯ ಸುಮ್ಮನಿರ್ತಾರ? ಅವರು ಕೂಡ ವೇದಿಕೆಯಲ್ಲಿ ಮಾತಾಡಿದ್ದಾರೆ. ವಿಶ್ವನಾಥ್ ಜೂನಿಯರ್ ನಾನ್ ಸೀನಿಯರ್ ಫೈನಲ್ ಇಯರ್ ನಲ್ಲಿ ಇದ್ದಾಗ ವಿಶ್ವನಾಥ್ ಫಸ್ಟ್ ಇಯರ್ ನಲ್ಲಿ ಇದ್ರು ಅಂತ ವೇದಿಕೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಾನು ವಿದ್ಯಾವರ್ಧಕ ಲಾ ಕಾಲೇಜಲ್ಲಿ ಓದ್ತಾ ಇದ್ದೆ, ಇಬ್ರು ಸೇರಿ ಕಾಳಿದಾಸ ವಿದ್ಯಾರ್ಥಿ ಸಂಘವನ್ನ ಕಟ್ಟಿದ್ವಿ ಅಂತ ಹಳೆ ದಿನಗಳನ್ನ ವೇದಿಕೆ ಮೇಲೆ ನೆನಪು ಮಾಡ್ಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಇಲ್ಲಿ ನಾನ್ ಸೀನಿಯರ್ ಆಗಿದ್ದೆ, ನಾನು ಫೈನಲ್ ಇಯರ್ ಇರುವಾಗ ಇವರು ಫಸ್ಟ್ ಇಯರ್ಗೆ ಬಂದು ಜಾಯಿನ್ ಆಗಿದ್ರು ಅಂತ ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೇನೆ ಹೇಳಿಕೆಯನ್ನ ಕೊಟ್ಟಿರೋರು. ಇಬ್ರು ಸೇರಿ ಕಾಳಿದಾಸ ವಿದ್ಯಾರ್ಥಿ ಸಂಘ ಕಟ್ಟಿದ್ದೇನೆ, ಸಿದ್ದರಾಮಯ್ಯ ಅವರು ಹಾಗೇನೆ ವಿಶ್ವನಾಥ್ ಅವರು ಸೇರಿ ಸಂಘ ಕಟ್ಟಿದ್ದು ಅಂತ ಅವ್ರು ನೆನಪು ಮಾಡ್ಕೊಂಡಿರೋರು. ಆಗ ನಾವು ಮರಿ ಕಡ್ದು ಬಾಡೂಟವನ್ನ ಹಾಕ್ಸಿದ್ವಿ ಅಂತ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದ್ರೆ ಈಗ ವೆಜ್ ನಾನ್ ವೆಜ್ ಎಲ್ಲ ಪ್ರಸ್ತಾಪ ಆಯ್ತಲ್ಲ, ಅದಕ್ಕೆ ಸಿದ್ದರಾಮಯ್ಯ ಅವರು ಒಂದು ಹಳೆ ನೆನಪನ್ನ ಅಲ್ಲಿ ಮೆಲುಕು ಹಾಕೊಂಡಿದ್ದಾರೆ. ಯಾನಗರ ತಾಲೂಕಿನ ದೊಡ್ಡಕಪ್ಪಲು ಗ್ರಾಮದಲ್ಲಿ ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರೋದು. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಮೂರು ಪ್ರಬಲ ನಾಯಕರು ಕುರುಬ ಸಮುದಾಯದವರು ಸೇರ್ಕೊಂಡಿದ್ರಲ್ಲ, ಆ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಶ್ವನಾಥ್ ನನಗಿಂತ 2 ವರ್ಷ ಜೂನಿಯರ್ ಲಾ ಕಾಲೇಜಲ್ಲಿ, ನಾನು ಅಂತಿಮ ಲಾನಲ್ಲಿ ಓದುವಾಗ ವಿಶ್ವನಾಥ್ ಮೊದಲನೇ ವರ್ಷದ ಲಾ ವಿದ್ಯಾರ್ಥಿ, ನಾವಿಬ್ರು ಸೇರಿ ಆಗ ವಿದ್ಯಾರ್ಥಿಯಾಗಿದ್ದಾಗ ಕಾಳಿದಾಸ ವಿದ್ಯಾರ್ಥಿ ಬಳಗವನ್ನ ಸ್ಥಾಪನೆ ಮಾಡಿದ್ದು 1971. ನಾನು ಅಧ್ಯಕ್ಷ, ವಿಶ್ವನಾಥ್ ಜನರಲ್ ಸೆಕ್ರೆಟರಿ. ಬೆನ್ನಳ್ಳಿನಲ್ಲಿ ಒಂದು ಸಭೆ ಮಾಡಿ 73ನೇ ಇಸ್ವಿನಲ್ಲಿ ಅವ್ರು 3 ಜನರು ಒಂದು ಮಾಡಬೇಕು ಅಂತ ಹೇಳಿ ಮರಿ ಕುಯ್ತಂದು ಒಂದು ದೊಡ್ಡ ಊಟ ನಡೀತಾರೆ. ವಿಶ್ವನಾಥ್ ನನಗಿಂತ 2 ವರ್ಷ ಜೂನಿಯರ್ ಲಾ ಕಾಲೇಜಲ್ಲಿ, ನಾನು ಅಂತಿಮ ಲಾನಲ್ಲಿ ಓದುವಾಗ ವಿಶ್ವನಾಥ್ ಮೊದಲನೇ ವರ್ಷದ ಲಾ ವಿದ್ಯಾರ್ಥಿ, ನಾವಿಬ್ರು ಸೇರಿ ಆಗ ವಿದ್ಯಾರ್ಥಿಯಾಗಿದ್ದಾಗ ಕಾಳಿದಾಸ ವಿದ್ಯಾರ್ಥಿ ಬಳಗವನ್ನ ಸ್ಥಾಪನೆ ಮಾಡಿದ್ದು 1971. ನಾನು ಅಧ್ಯಕ್ಷ, ವಿಶ್ವನಾಥ್ ಜನರಲ್ ಸೆಕ್ರೆಟರಿ. ಬೆನ್ನಳ್ಳಿನಲ್ಲಿ ಒಂದು ಸಭೆ ಮಾಡಿ 73ನೇ ಇಸ್ವಿನಲ್ಲಿ ಅವ್ರು 3 ಜನರು ಒಂದು ಮಾಡಬೇಕು ಅಂತ ಹೇಳಿ ಮರಿ ಕುಯ್ತಂದು ಒಂದು ದೊಡ್ಡ ಊಟ ನಡೀತಾರೆ. ಮಾತನ್ನ ಮುಂದುವರೆಸಿದಂತ ಸಿದ್ದರಾಮಯ್ಯ ಅವರು, ಈಶ್ವರಪ್ಪ ಹಾಗೇನೆ ವಿಶ್ವನಾಥ್ ನಮ್ಮ ನಡುವೆ ಯಾವುದೇ ವೈರತ್ವ ಇಲ್ಲ, ಆದ್ರೆ ವಿರೋಧ ಮಾತ್ರ ಇದೆ ಅನ್ನೋ ಮಾತನ್ನ ಹೇಳಿದ್ರು. ಎಲ್ಲಕ್ಕಿಂತ ಮಾನವೀಯ ಸಂಬಂಧ ಮುಖ್ಯವಾಗುತ್ತೆ, ನನಗೇನು ವೈಯಕ್ತಿಕ ವೈರತ್ವ ಏನಿಲ್ಲ, ನಾನು ವಿಶ್ವನಾಥ್ ಆಸ್ತಿ ಹಂಚ್ಕೊಳ್ಬೇಕಾಗಿಲ್ಲ. ಇನ್ನು ಈಶ್ವರಪ್ಪ ಆಗಾಗ ನನ್ನ ವಿರುದ್ಧ ಟೀಕೆ ಮಾಡ್ತಾನೆ, ನಾನು ಅವನ ವಿರುದ್ಧ ಮಾತಾಡ್ತಾ ಇರ್ತೀನಿ, ನಾನೊಂದು ಪಕ್ಷದಲ್ಲಿ ಇದ್ದೀನಿ, ಅವನೊಂದು ಪಕ್ಷದಲ್ಲಿ ಇದ್ದಾನೆ, ನಾನು ಚುನಾವಣೆಗೆ ನಿಂತಾಗ ಅವನು ಸೋಲ್ಸೋಕ್ ಬರ್ತಾನೆ, ಅವನು ನಿಂತಾಗ ನಾನು ಸೋಲ್ಸೋಕೆ ಅಂತ ಹೋಗ್ತೀನಿ, ಆದ್ರೆ ವೈಯಕ್ತಿಕವಾಗಿ ನಾವು ಚೆನ್ನಾಗೇ ಇದ್ದೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಈಶ್ವರಪ್ಪ ಹಾಗಾಗಿ ನನ್ನನ್ನು ಟೀಕೆ ಮಾಡ್ತಾರೆ, ರಾಜಕೀಯವಾಗಿ ಟೀಕೆ ಮಾಡ್ಲಿ, ಅವರು ವೈಯಕ್ತಿಕವಾಗಿ ನಮಗೂ ಅವನಿಗೂ ಏನು ಸಂಬಂಧ ಇಲ್ಲ. ಅವ್ರು ಒಂದು ಪಕ್ಷದಲ್ಲಿದ್ದಾರೆ, ನಾವು ಒಂದು ಪಕ್ಷದಲ್ಲಿದ್ದೀನಿ. ಅವ್ರು ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ರಾಜಕೀಯದಲ್ಲಿ ಯಾರು ಕೂಡ ಪರಸ್ಪರ ವೈರಿಗಳಲ್ಲ. ವೈಯಕ್ತಿಕವಾಗಿ ನನಗೆ ಈಶ್ವರಪ್ಪನಿಗೆ ನಾವೇನ ಆಸ್ತಿ ಹಂಚ್ಕೋಬೇಕಾಗಿಲ್ಲ. ವಿಶ್ವನಾಥ್ ನಾನು ವೈಯಕ್ತಿಕವಾಗಿ ಆಸ್ತಿ ಹಂಚ್ಕೋಬೇಕಾಗಿಲ್ಲ. ಅವ್ರು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ, ನಮ್ಮ ಪಕ್ಷದ ನಾವು ಮಾಡ್ತೀವಿ. ಅವನು ಚುನಾವಣೆ ನಿಂತ್ಕೊಂಡು ನಾ ಸೋಲಿಸ್ಬೇಕು ಅಂತ ಹೋಗ್ತೀನಿ, ನಾ ಚುನಾವಣೆ ನಿಂತ್ಕೊಂಡ ಅವನನ್ನು ಸೋಲಿಸ್ಬೇಕು ಅಂತ ಬರ್ತಾರೆ. ರಾಜಕಾರಣ ಸೊ ಇದು ಆಗ್ತದಾದ್ರೆ ವೈಯಕ್ತಿಕವಾಗಿ ಮಾನವೀಯ ಸಂಬಂಧಗಳು ಇದ್ದೇ ಇರ್ತವೆ.